यो विप्रलम्ब विपरीतमपि प्रभूतवादान् निरस्य कृतवान् भुवि तत्त्ववादं सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि नारायणं सुरगुरुं च भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम् <coughs> ನಾರಾಯಣಂ ನಮಸ್ಕೃತ್ಯ ನರಂವ ಸರಸ್ವತೀಂ ವ್ಯಾಸಂ ತತೋ ತೋ ಜಯ ಮುದೀರೇ ಸ್ವಸ್ತಸ್ತು ಸತಾ ಯಜ್ಞ ಸಾಂಗವಾಗಿ ಹದಿನೈದು ವರ್ಷಗಳ ಕಾಲ ಐದು ಮಹಾ ಅಶ್ವಮೇಧಗಳು ನಡೆದವು ಪಂಚರೂಪಿಯಾದ ಪರಮಾತ್ಮನ ಆರಾಧನೆಯೂ ಕೂಡ ಅದರ ಉದ್ದೇಶ ಇತ್ತು ಪ್ರತಿಯೊಂದು ಸರ್ತಿಯೂ ಮತ್ತೆ ಮತ್ತೆ ಮಾಡುವ ಯಜ್ಞಗಳಲ್ಲಿ ತ್ರಿಗುಣ ಮೂರು ಪಟ್ಟು ಹೆಚ್ಚು ಅದಕ್ಕೆ ದ್ರವ್ಯಗಳನ್ನು ಬಳಸಿಕೊಂಡು ಭಗವಂತನ ಮೂರು ರೂಪಗಳ ಉಪಸ್ಥಿತಿಯಲ್ಲಿ ಸಮೀಚೀನವಾದ ಯೋಗ್ಯವಾದ ಪದಾರ್ಥಗಳನ್ನು ಆಯಾ ಮಂದಿ ಯಾರ್ಯಾರು ಏನೇನು ಕರ್ತವ್ಯ ಮಾಡ್ತಾರೋ ಅವರಿಗೆ ಕೊಟ್ಟು ಎಲ್ಲಾ ವರ್ಗದವರು ಕೂಡ ಎಲ್ಲಾ ವರ್ಣದವರು ಕೂಡ ಎಲ್ಲ ವ್ಯವಸ್ಥಿತವಾದ ಕಾರ್ಯಗಳನ್ನು ನಡೆಸುವಂತಹ ಜನರು ಕೂಡ ತೃಪ್ತರಾದರು ಬಹುಸುವರ್ಣಕ ಅನ್ನುವ ಈ ಯಾಗ ಹದಿನೈದು ಅಶ್ವಮೇಧ ಯಾಗಕ್ಕೆ ಸಮನಾಗಿ ನಡೆದಂತಾಯಿತು ಅನ್ನುವ ಅಂಶವನ್ನು ಹೇಳಿ ಸಕೃಷೇಶ್ವಥ ಪಾರ್ಥೇಶು ಸುಸ್ನಾತಾವ ಅವಭೃತೇಶ್ವಲಂ ಪಂಚೇಂದ್ರವದ್ ಸ್ತೂಯಮಾನೇ ಸ್ತೂಯ ಮಾನೇ ಅಂದ್ರೆ ಐದು ಅಶ್ವಮೇಧ ಯಾಗ ಮಾಡಿದ್ದು ಹದಿನೈದು ಅಶ್ವಮೇಧ ಯಾಗದಂತಾಯಿತು ಅನ್ನುದನ್ನ ಹೇಳಿ ಕೃಷ್ಣನ ಜೊತೆಗೆ ಅವರು ಮುಂದೆ ಏನು ನಡೆಸಿದ್ರು ಏನಾಯ್ತು ಅನ್ನೋದನ್ನು ಹೇಳುತ್ತಿದ್ದಾರೆ ಕೃಷ್ಣನಿಂದ ಕೂಡಿಕೊಂಡು ಪಾಂಡವರು ಯಜ್ಞದಲ್ಲಿ ಕೊನೆಯಲ್ಲಿ ಅವಭೃತೇಶು ಸುಸ್ನಾತವು ಅವಭೃತ ಸ್ನಾನ ಅಂತ ಇದೆ ಅಂದ್ರೆ ಯಜ್ಞದ ಕೊನೆಯಲ್ಲಿ ಅಂದ್ರೆ ಅಷ್ಟು ದಿವಸ ಕೆಲಸ 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 ಅಂತ ಒಂದು ಚೂರು ಮಧ್ಯದಲ್ಲಿ ವಿಶ್ರಾಂತಿ ಇಲ್ಲದೆ ಅನೇಕ ರೀತಿಯ ಜವಾಬ್ದಾರಿಗಳಲ್ಲಿ ಮುಳುಗಿದವರಿಗೆ ಒಂಥರ ಆಯಾಸ ಆಗಿರುತ್ತೆ ಆ ಆಯಾಸವನ್ನ ಪರಿಹರಿಸುವುದು ಒಂದು ಉದ್ದೇಶ ಮತ್ತು ಆ ಮಹಾ ಕಾರ್ಯ ನಡೆಯುವಾಗ ಅನೇಕ ಜನ ಏನು ಯಜ್ಞ ಮಾಡುತ್ತಾರೆ ಏನು ಅಂತ ಹೊಟ್ಟೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಕರುಪ್ತಾ ಇರ್ತಾರೆ ಎಷ್ಟೋ ಜನರ ಕೆಟ್ಟ ದೃಷ್ಟಿ ಬೇರೆ ಬಿದ್ದಿರುತ್ತೆ ಇವರೆಲ್ಲ ಸಿಕ್ಕಾಪಟ್ಟೆ ಸಾಧನೆ ಮಾಡ್ತಾರೆ ಅಂತ ರಾಕ್ಷಸರು ಹೊಟ್ಟೆ ಹೊರ್ಕೊಂಡು ಅದನ್ನ ಹಾಳು ಮಾಡಬೇಕು ಅಂತ ಹಲವು ರೀತಿಯ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಅಂದ್ರೆ ನಮ್ಮಲ್ಲಿ ಕೆಲವರು ಬಂದು ಹೊಗಳಿ ನಮ್ಮನ್ನು ಹಾಳು ಮಾಡ್ತಾರೆ ಕೆಲವರು ಬಂದು ಇಲ್ಲದ ವೀಕ್ನೆಸ್ ಗಳನ್ನೇ ಹೇಳಿ ಹಾಳು ಮಾಡ್ತಾರೆ ನಮ್ಮಲ್ಲಿ ವೀಕ್ನೆಸ್ ಇಲ್ಲ ಅಂತಲ್ಲ ನಾವೇ ನಮ್ಮ ವೀಕ್ನೆಸ್ ಅನ್ನ ಹೇಳಿ 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 ನಾಶ ಮಾಡುವುದು ಅನ್ನೋದು ಒಂದು ರೀತಿಯ ದೌರ್ಬಲ್ಯವೇ ಹಾಗಾಗಿ ಅಂದ್ರೆ ಏನಿದ್ರು ತೃಪ್ತಿನೇ ಇಲ್ಲ ಏನಿದ್ರು ಒಂದು ತರ ಸಮಾಧಾನವೇ ಇಲ್ಲ ಕೆಲವರಿಗೆ ಆ ಸಮಾಧಾನ ಇಲ್ಲದೆ ಇರುವ ಅವ್ಯವಸ್ಥೆಯನ್ನ ಅದು ದೃಷ್ಟಿ ಅಂತ ಹೇಳ್ತಾರೆ ಆ ದೃಷ್ಟಿಯ ಪರಿಹಾರಕ್ಕಾಗಿ ಅವಭೃತ ಸ್ಥಾನ ಅಂತ ಹೇಳುವುದು ಅವಭೃತ ಅಂತ ಅನ್ನೋದು ಆ ಗಂಧ ಯಾವುದು ಅರಶಿನ ಮತ್ತು ಆ ಸುಣ್ಣ ಈ ಎರಡನ್ನ ಬಳಸಿಕೊಂಡು ಅವರು ಅದಕ್ಕೆ ಏನಂತಾರೆ ಅಂದ್ರೆ ಹ್ಮ್ ಕೆಂಪು ನೀರು ಅಂತ ಏನು ಹೇಳ್ತಾರೆ ಹಾ ಹೋಕುಳಿ ಕರೆಕ್ಟ್ ಓಕುಳಿ ನೀರು ಅಂತ ಹೇಳ್ತಾರೆ ಅದು ಎರಡನ್ನು ಬೆರೆಸಿ ದೊಡ್ಡ ಪಾತ್ರೆಯನ್ನು ಸಿದ್ಧಪಡಿಸಿರ್ತಾರೆ ಅದಕ್ಕೆ ಪೂಜೆ ಮಾಡ್ತಾರೆ ಆ ಅವ ಅವವೃತ ಸ್ನಾನದ ಹಂಡೆಗೆ ಮಾಡಿ ಅಲ್ಲಿ ಗಂಗಾದಿ ಸಕಲ ತೀರ್ಥ ದೇವತೆಗಳನ್ನ ಸ್ಮರಣೆ ಮಾಡಿ ಎಲ್ಲಾ ಕಡೆಯಿಂದಲೂ ತಂದಿರುವ ಅಂದ್ರೆ ಆ ಅದಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಕೆ ಕ್ಷೇತ್ರದ ಆ ಮಣ್ಣನ್ನ ತಂದು ಕುಂಡದಲ್ಲಿ ಹಾಕಿ ಕುಂಡದ ಪರಿಸರದಲ್ಲಿ ಹಾಕಿ ಆ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ ಅಂತನ್ನುವ ನಂಬಿಕೆ ಅಲ್ಲಿಯ ಎಲ್ಲಾ ನೀರ್ ನೀರನ್ನ ತಂದು ಕಲಶಗಳಿಗೆ ಹಾಕಿ ಅಭಿಷೇಕ ಮಾಡಿರ್ತಾರೆ ಆ ಕಲಶಗಳನ್ನೆಲ್ಲ ತಂದು ಈ ಆ ಅವಭೃತ ಸ್ನಾನ ಮಾಡಬೇಕಾದ ಆ ದೊಡ್ಡ ಹಂಡೆಗೆ ತಂದು ಸುರಿತಾರೆ ಮತ್ತೆ ಅಲ್ಲಿ ದೇವತೆಗಳನ್ನ ಆರಾಧನೆ ಮಾಡಿ ಆ ಯಜ್ಞದಿಂದ ಆ ಆರಾಧಿತರಾದವರನ್ನೇ ಮತ್ತೆ ಸ್ಮರಣೆ ಮಾಡಿ ಅವಭೃತ ಸ್ನಾನ ಮಾಡುತ್ತಾರೆ ಅಂದ್ರೆ ಅದರಲ್ಲಿ ಎಲ್ಲರೂ ಸೇರ್ತಾರೆ ಅಂದ್ರೆ ಒಂದು ರೀತಿ ನಾವು ಇವತ್ತು ಹೋಳಿ ಅಂತ ಏನು ಕರೀತೇವೆ ಅದರ ಮೂಲ ಸ್ವರೂಪ ಎಲ್ಲಾ ಬಣ್ಣಗಳನ್ನ ಕಣ್ಣಿಗೆ ಹಾಳಾಗುವ ಹಾಗೆ ಮೈ ತುರುಕೆ ಬರುವ ಹಾಗೆ ಮಾಡುವಂತ ಕಾರ್ಯಕ್ರಮ ಅಲ್ಲ ಅದು ಕೇವಲ ಈ ಓಕುಳಿಯ ದ್ರವ್ಯ ಅನ್ನೋದು ಮೈಗೆ ಹಿತ ಅದು ಆ ತುಂಬಾ ಜನ ಸೇರಿರ್ತಾರೆ ಆದ್ರಿಂದ ರೋಗಗಳು ಸಂಕ್ರಾಂತವಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂತಹ ರೋಗಗಳಿಂದ ಪರಿಹಾರವನ್ನ ಕಾಣುವ ದೃಷ್ಟಿಯಿಂದ ಅರಶಿನ ಮತ್ತು ಸುಣ್ಣವನ್ನ ಬೆರೆಸಿದ ನೀರನ್ನ ಮಿಂದ್ರೆ ನಮ್ಗೆ ಯಾವುದೇ ತರದ ಚರ್ಮ ರೋಗಗಳಾಗಲಿ ಅಥವಾ ಏನಾದ್ರೂ ಕ್ರಿಮಿಯಿಂದಾಗಿ ಮುಂದೆ ಹೊಟ್ಟೆಗೆ ಹೋಗಿ ಅನಾಹುತವಾಗುವಂತಹ ರೀತಿಯ ಸಮಸ್ಯೆಗಳಿರುವುದಾದ್ರೆ ಅದು ನಾಶವಾಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಅವಭೃತ ಸ್ನಾನವನ್ನ ನಾನು ಕೆಲವೇ ಕೆಲವು ಮುಖಗಳನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ತುಂಬಾ ಬೇರೆ ಬೇರೆ ಅರ್ಥಗಳಲ್ಲಿ ಅದನ್ನ ಕಾರ್ಯಪ್ರವೃತ್ತಿಗೆ ತರ್ತಾರೆ ಅಂತಹ ಅವಭೃತ ಸ್ನಾನವನ್ನ ಮಾಡಿದ್ರು ಪಂಚ ಇಂದ್ರವತ್ ಐದು ಜನ ಇಂದ್ರರು ಕೂಡ ಒಟ್ಟಿಗೆ ಶೋಭಿಸ್ತಾ ಋ ಋಷಿಗಳ ಋಷಿಗಳು ಕೂಡ ಅವರನ್ನ ಸ್ತೋತ್ರ ಮಾಡ್ತಾ ಇದ್ರು ಅಂದ್ರೆ ವೇದದಲ್ಲಿ ಹೆಚ್ಚು ಕಮ್ಮಿ ಎಲ್ಲವೂ ಕೂಡ ಇಂದ್ರ ಸ್ತೋತ್ರ ಅಲ್ವಾ ಅದು ಅವರನ್ನೇ ಸ್ತೋತ್ರ ಮಾಡ್ತಾ ಇದೆ ಅನ್ನುವ ಹಾಗೆ ಸ್ತೂಯಮಾನೇಶು ಋಷೀಶ್ವರೈಹಿ ಈ ಐದು ಜನ ಇಂದ್ರರನ್ನು ಇಂದ್ರ ದೇವತಾಕವಾದ ವೇದ ಮಂತ್ರಗಳ ಉಚ್ಚಾರಣೆಯಿಂದಾಗಿ ಸ್ತೋತ್ರ ಮಾಡ ಅವರನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ ಅನ್ನುವ ಹಾಗೆ ಆದ್ರೆ ನಾವೆಲ್ಲ ನಿಜವಾದ ಇಂದ್ರ ಕೃಷ್ಣ ಅಂತದನ್ನು ಅವ್ರು ಮರೆಯದೆ ಆ ಸ್ತೋತ್ರದ ಸ್ವರೂಪಭೂತವಾದ ಶಕ್ತಿ ಪರಮಾತ್ಮ ಅಂದ ನೆನೆತಿದ್ರು ಎಲ್ಲರೂ ಯಜ್ಞವನ್ನ ಹೊಗಳತಾ ಇದ್ರು ಅದೇ ಸಮಯದಲ್ಲಿ ನೋಡಿ ಯಾವಾಗ್ಲೂ ಇಂಥ ಉತ್ತಮ ಕಾರ್ಯ ಆಗುವಾಗ್ಲೇ ಒಂದೇನು ಅನರ್ಥ ಆಗುತ್ತೆ ಯಾವಾಗ್ಲೂ ಉತ್ತಮ ಕಾರ್ಯಕ್ಕೆ ಏನೋ ಒಂದು ಅಡಚಣೆ ಇದ್ದೇ ಇರುತ್ತೆ ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಸ್ತೂಯಮಾನಿ ತತ್ಯಜ್ಞಿ ಕ್ರೋಧೋ ನಕುಲತಾಂಗತಃ ಕೃತೋಗ್ರ ಗರ್ಜನಂ ಯಜ್ಞ ತಾಂಶಯಜ್ಞ ಕೃತೋಖಿಲಾನ್ ಕ್ರೋಧ ಅನ್ನುವಂತಹ ಒಬ್ಬ ದೈತ್ಯ ಆ ಎಲ್ಲರೂ ಯಜ್ಞವನ್ನು ಹೊಗಳುತ್ತಾ ಇದ್ದಾಗ ನಕುಲತಾಂ ಒಂದು ಮುಂಗುಸಿಯಾಗಿ ಬಂದ ಅಲ್ಲಿಗೆ ಕ್ರೋಧ ಅನ್ನುವ ಒಬ್ಬ ರಾಕ್ಷಸ ಮುಂಗುಸಿಯಾಗಿ ಬಂದ ಬಂದು ಕೃತ್ವಾ ಉಗ್ರ ಗರ್ಜನಂ ಯಜ್ಞಂ ತಾಂಶ ಯಜ್ಞ ಕೃತೋಖಿಲಾನ್ ಕ್ರೂರ ಗರ್ಜನೆ ಮಾಡ್ತಾ ಯಜ್ಞವನ್ನು ಯಜ್ಞ ಮಾಡಿದ ಎಲ್ಲರನ್ನು ನಿಂದಿಸ್ತಾ ಕೂತ ನಿಂದಿಸಿ ಆ ಯಜ್ಞದ ಆ ಘನತೆ ದೊಡ್ಡದಲ್ಲ ಅಂದ್ರೆ ಯಜ್ಞದ ಘನತೆಯನ್ನು ತಗ್ಗಿಸುವ ಕೆಲಸ ಮಾಡಿದ ನಮಗಿದು ಮಹಾಭಾರತ ಓದುವಾಗ ಏನು ಗೊತ್ತಾಗಲ್ಲ ಮಹಾಭಾರತದಲ್ಲಿ ಕಥೆ ಬರುತ್ತೆ ಆ ನನ್ನ ಕಥೆ ಬಹುಶಃ ನೆನಪ್ ಮಾಡ್ಕೊಂಡ್ರೆ ನಿಮ್ಗೆ ಈ ವಿಷಯ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಆ ಇರ್ಲಿ ಈ ವಿಷಯ ಬಿಡಿ ನಾನು ಆ ಕಥೆಯನ್ನೊಮ್ಮೆ ಹೇಳಿ ಬಿಡ್ತೇನೆ ಆ ಒಬ್ಬ ಅತ್ಯಂತ ಬಡ ಆ ಬ್ರಾಹ್ಮಣ ಇದ್ದ ಋತ್ವಿಜ ಅವನಿಗೆ ಅವತ್ತಿಗ ಅವತ್ತಿಗೇನೆ ಏನ್ ಬೇಕೋ ಅದ್ ಯಾವ್ದು ಕೂಡ ಸಿಕ್ಕಿದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಒಂಥರ ಆ ಶಿಲ ವೃತ್ತಿ ಅಂತ ಹೇಳ್ತಾರದನ್ನ ಶಿಲ ಮತ್ತು ಉಂಚ ಅಂದ್ರೆ ಎರಡನ್ನೂ ಸೇರಿಸಿದವರಾದ್ರೆ ಶಿಲೋಂಚ ವೃತ್ತಿ ಮಾಡುವರು ಕೆಲವು ಶಿಲ ವೃತ್ತಿ ಮಾಡೋರಿದ್ದಾರೆ ಕೆಲವರು ಉಂಚ ವೃತ್ತಿ ಮಾಡೋರಿದ್ದಾರೆ ಎರಡೂ ಸೇರಿದ್ರೆ ಶಿಲೋಂಚ ವೃತ್ತಿ ಅಂತ ಶಿಲಾ ಅಂದ್ರೆ ಇಡೀ ಆ ಕೆನೆ ತೆನೆಗಳನ್ನೇ ಬಿದ್ದಿದ್ದನ್ನ ಹೆಕ್ಕಿಕೊಂಡು ಬರುವವರು ಉಂಚ ಅಂತ ಅಂದ್ರೆ ತೆನೆಯನ್ನ ಬಿಟ್ಟು ಅಂದ್ರೆ ಒಂದ್ಸರ್ತಿ ತೆನೆಯನ್ನೆಲ್ಲ ತೆಗೆದುಕೊಂಡು ಹೋದ್ಮೇಲೆ ಯಾರಾದರೂ ಬೇರೆಯವರು ಆಮೇಲೆ ಬಿದ್ದ ಕಾಳನ್ನ ಹುಡುಕಿ ಆಮೇಲೆ ಮನೆಗೆ ತಂದು ಕುಟ್ಟಿ ಅದನ್ನ ಹಿಟ್ಟು ಮಾಡಿ ಆಹಾರವಾಗಿ ಸ್ವೀಕರಿಸುವಂತವರು ಶಿಲ ಉಂಚ ಅಂದ್ರೆ ತೆನೆ ಬಿದ್ದಿದ್ರೆ ತೆನೆನು ತಗೊಳ್ತಾರೆ ಕಾಳು ಬಿದ್ದಿದ್ರೆ ಕಾಳನ್ನು ತಗೊಳ್ತಾರೆ ಎರಡನ್ನೂ ಜೊತೆಯಾಗಿ ತಗೊಂಡು ಹೊಟ್ಟೆ ಕೈ ಚಾಚಲ್ಲ ಯಾರ ಹತ್ರನು ಕೂಡ ಮರ ಮರದಲ್ಲಿ ಹಣ್ಣಿದ್ರು ಕೂಡ ಕಲ್ಲು ಹೊಡೆಯಲ್ಲ ಮರದಿಂದ ತಾನಾಗಿ ಬಿದ್ದು ಯಾವ ಪ್ರಾಣಿಯೂ ಅದನ್ನು ತಗೊಳ್ಳಿಲ್ಲ ಅಂತ ಅದಕ್ಕೆ ಅವರಿಗೆ ಖಾತ್ರಿ ಆದ್ಮೇಲೆ ಅದನ್ನು ಸ್ವೀಕರಿಸುವಂತವರು ಅಂತ ವೃತ್ತಿಯಲ್ಲಿ ಒಬ್ಬ ಋತ್ವಿಜ ಇದ್ದ ಆ ಜನ ಮನೆಯಲ್ಲಿ ಯಾವಾಗಲೂ ಪಾಪ ಅನ್ನಕ್ಕೆ ತತ್ವಾರನೆ ಈ ಒಂದು ವ್ಯವಸ್ಥೆಯ ಮಧ್ಯದಲ್ಲಿ ಒಬ್ಬ ಯಾರೋ ಆಗಂತು ಕಬ್ಬಂದ ಅತಿಥಿ ಅಂದ್ರೆ ಅವತ್ತು ಸ್ವಲ್ಪ ಒಂದು ಹಿಡಿ ಸಿಕ್ಕಿತ್ತು ಒಂದು ಹಿಡಿ ಸಿಕ್ಕಿದ್ದನ್ನೇ ಹಿಟ್ಟು ಮಾಡಿ ಅದನ್ನ ನಾಲ್ಕು ಪಾಲು ಮಾಡಿ ಹೆಂಡತಿಗೆ ಮಗನಿಗೆ ಮಗಳಿಗೆ ಒಂದು ಪಾಲು ತನಗೆ ಹೀಗೆ ಕೊಡ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿದ್ರು ಅದೆಲ್ಲ ಬೆಂದು ಒಬ್ಬೊಬ್ರಿಗೆ ಒಂದೊಂದು ತುತ್ತು ಎರಡೆರಡು ತುತ್ತು ಸಿಗುವಷ್ಟೇ ಆಗಿತ್ತದು ಅಷ್ಟು ತುತ್ತು ಸಿಕ್ಕಿದ ಪದಾರ್ಥವನ್ನ ಹೆಂಡತಿ ಗಂಡನಿಗೆ ಹಂಚಿದ್ಲು ಮಕ್ಕಳಿಗೆ ಹಂಚಿದ್ಲು ತನ್ನ ಎಲೆಗೂ ಹಾಕೊಂಡ್ಲು ಹಾಕೊಂಡ ತಕ್ಷಣ ಒಬ್ಬ ಅತಿಥಿ ಅಲ್ವಾ ಭವತಿ ಭಿಕ್ಷಾಂ ದೇಹಿ ಅಂತ ಕೇಳಿದ ಆಗ ನೀವು ತಿನ್ನಿ ನೀವಿರಿ ನಾನು ನೋಡ್ತೇನೆ ಅಂತ ಹೇಳಿ ತಾನು ತಿನ್ಬೇಕು ಅಂತ ಇಟ್ಟುಕೊಂಡಿದ್ದ ಪದಾರ್ಥವನ್ನು ತಗೊಂಡೋಗಿ ಆ ಅತಿಥಿಗೆ ಬಡಿಸಿದ ಅವನು ನಂಗೆ ಸಾಕಾಗ್ಲಿಲ್ಲ ಅಂದ ಹೆಂಡತಿ ತನ್ನ ಆಹಾರದಲ್ಲಿ ಅರ್ಧ ಪಾಲನ ಗಂಡನಿಗೆ ಕೊಡ್ಬೇಕು ಅಂತ ತೆಗಿತಾ ಇದ್ಲು ಅವ್ನು ಸಾಕಾಗ್ಲಿಲ್ಲ ಅಂತ ಹೇಳಿದಾಗ ಅವಳು ಸೀದ ತಗೊಂಡೋಗಿ ನನ್ನ ಗಂಡನ ಮರ್ಯಾದೆ ಹೋಗ್ಬಾರ್ದು ಕೊಟ್ಟ ವಿಷಯದಲ್ಲಿ ಅವರಿಗೆ ತೃಪ್ತಿ ಆಗ್ಲಿಲ್ಲ ಅಂತ ಬೇಸರ ಬರಬಾರ್ದು ಅತಿಥಿ ಬೇಸರ ಪಟ್ಕೊಂಡು ಹೋಗ್ಬಾರ್ದು ಇಲ್ಲಿಂದ ಅಂತ ಹೇಳಿ ತನ್ನ ಪಾಲಿನದ್ದು ಕೂಡ ಆ ಆ ಅತಿಥಿಗೆ ಹಾಕಿದ್ಲು ಅವ್ನು ಮತ್ತೂ ಸಾಕಾಗ್ಲಿಲ್ಲ ಅಂತ ಹೇಳಿದ ಆಗ ಅಕ್ಕ ಅಯ್ಯೋ ನಮ್ಮ ಮನೆಯ ತಂದೆಯ ತಾಯಿಯ ಘನತೆ ಗೌರವ ಕಮ್ಮಿ ಆಗ್ಬಾರ್ದು ಅಂತ ಅವಳು ತನಗೆ ಹಾಕಿ ಎಲೆಗೆ ಬಡಿಸಿದ್ದ ಪದಾರ್ಥವನ್ನ ಅತಿಥಿಗೆ ಹಾಕಿದ್ಲು ಕೊನೆಗೆ ಇನ್ನೂ ಸಾಕಾಗ್ಲಿಲ್ಲ ಅವನು ಅವನ್ ಎಂತ ಅತಿಥಿ ನೋಡಿ ಕೊನೆಗೆ ಆ ಹುಡುಗ ಅವನು ಅಷ್ಟು ಸಣ್ಣ ಹುಡುಗ ಎಷ್ಟು ಸಂಸ್ಕಾರವಂತ ಅಂದ್ರೆ ಇದು ಮನೆಯಲ್ಲಿ ಎಲ್ಲರೂ ಮಾಡ್ತಿದ್ರೆ ಮಾತ್ರ ಆ ಮಗುವಿಗೂ ಮಾಡ್ಲಿಕ್ಕೆ ಸಾಧ್ಯ ಇದೆಲ್ಲ ದೊಡ್ಡವ್ರಾದ್ಮೇಲೆ ಅರವತ್ತಾದ್ಮೇಲೆ ನೋಡೋಣ ಅಂತ ಮಾಡೋರಿಗೆ ಯಾರಿತ್ತು ಯಾವುದು ತಲೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಹುಡುಗನು ಹೋಗಿ ಆ ಅತಿಥಿಗೆ ಹಾಕಿದಾಗ ಅತಿಥಿಗೆ ತೃಪ್ತಿ ಆಯ್ತು ಸಮಾಧಾನ ಆಯ್ತು ಅಲ್ಲ ನಿಮ್ ಹೊಟ್ಟೆಗೆ ಯಾರಿಗೂ ಇಲ್ಲ ಅಂತ ಆಗುವಾಗ್ಲೂ ನೀವು ಒಬ್ರು ಬೇಸರ ಮಾಡ್ಕೊಳ್ಳೋದು ಈಗ ಕೊಡುವುದು ಕೆಲವೊಮ್ಮೆ ಕೊಡ್ಬೋದು ಅಮ್ಮ ನೋಡ್ತಾಳೆ ಹೀಗೆ ಮಗು ಬೇಸರದಿಂದ ಹೋಗಿ ಕೊಡುವುದು ಇರುತ್ತೆ ಕೆಲವೊಮ್ಮೆ ಏ ಚೇರ್ ಕೊಡೋ ದೊಡ್ಡವರು ಬಂದಿದ್ದಾರೆ ಆ ಮಗು ಇಷ್ಟಪಡಲ್ಲ ಏನು ನಾವು ಕೂತಾಗ್ಲಿ ಬರ್ಬೇಕು ಅವರು ಅಂತ ನಾವು ಜಗಳ ಆಡ್ತೇವೆ ಆದ್ರೆ ಇಲ್ಲಿ ಮಕ್ಕಳಲ್ಲಿ ಆಗ್ಲಿ ದೊಡ್ಡವರಲ್ಲಾಗ್ಲಿ ಒಬ್ಬರಲ್ಲೂ ಕೂಡ ಕೊಡುವ ವಿಷಯದಲ್ಲಿ ಸ್ವಲ್ಪ ಬೇಸರ ಇಲ್ಲದೆ ಇದ್ದದ್ರಿಂದ ನನಗೆ ಯಾವುದೇ ರೀತಿಯಾದ ಆ ನಿಮ್ಮಲ್ಲಿ ಮನಸ್ಸಿನ ಕಲ್ಮಶ ಕಾಣ್ಲಿಲ್ಲ ಅದ್ರಿಂದ ನಂಗೆ ತುಂಬಾ ಸಂತೋಷ ಆಯ್ತು ಅಂತ ಒಂದು ದೇವತಾ ಶಕ್ತಿಯಾಗಿ ಅವನು ಎದುರುಗೊಂಡು ಅವರಿಗೆ ಸಕಲ ಸಂಪತ್ತನ್ನ ಇತ್ತು ಹೊರಟು ಹೋದ ಆ ಜಾಗದಲ್ಲಿ ನಾನು ಆ ಇದನ್ನೆಲ್ಲ ನಾನು ನೋಡ್ತಾ ಇದ್ದೆ ಅಲ್ಲಿ ಆ ಅತಿಥಿಗೆ ಆ ಪದಾರ್ಥವನ್ನ ಹಿಟ್ಟನ್ನ ತೆಗೆದುಕೊಡುವಾಗ ಒಂಚೂರು ಅಲ್ಲಲ್ಲಿ ಹಿಟ್ಟು ಬಿದ್ದಿತ್ತು ನನಗೆ ಬಹಳ ಆಸೆಯಾಗಿ ಅದನ್ನೆಲ್ಲ ಆ ಅಂದ್ರೆ ಇಂಥ ಒಬ್ಬ ಋತುಜನ ಮನೆಯಲ್ಲಿ ಧೂಳನ್ನ ಮೈ ಮೇಲೆ ಹಾಕೊಂಡ್ರು ನಮಗೆ ಪುಣ್ಯ ಬರುತ್ತೆ ಅಂತ ಯೋಚನೆ ಮಾಡಿ ನಾನು ಸ್ವಲ್ಪವೇ ಬಹುಶಃ ಎಲ್ಲೋ ಒಂದು ಸ್ವಲ್ಪ ಹಿಟ್ಟು ಬಿದ್ದಿದ್ದನ್ನ ನಾನು ಓಡಾಡಿ ಅಂದ್ರೆ ಆ ಮುಂಗುಸಿ ಓಡಾಡಿ ಜೋರಾಗಿ ಓಡಾ ಅಂದ್ರೆ ತಿರುಗಾಡಿ ಹೊರಗೆ ಬಂದು ನಿಂತು ನೋಡ್ಕೊಳ್ಳುತ್ತೆ ತನ್ನ ಮೈ ಅಂದ್ರೆ ತನಗೆ ಆ ಒಬ್ಬ ಸಾತ್ವಿಕನ ಮನೆಯ ಮೈ ಧೂಳು ಮೈ ಮೇಲೆ ಬರಬೇಕು ಅಂದ್ರೆ ನೆಲದ ಕಾಲಿನ ಧೂಳು ಮೈ ಮೇಲೆ ಬರಬೇಕು ಅಂತ ಮಾಡಿದ ಪ್ರಯತ್ನ ಆ ಅತಿಥಿ ಮತ್ತೆ ಇವರು ಓಡಾಡಿದ ನೆಲದ ಮಣ್ಣು ಮತ್ತು ಅದರಲ್ಲಿ ಇದ್ದ ಸ್ವಲ್ಪವೇ ಸ್ವಲ್ಪ ಹಿಟ್ಟು ತನ್ನ ನನ್ನ ಮೈಗೆ ಅಂಟಿದ ಜಾಗದಲ್ಲಿ ಇಡೀ ಅರ್ಧ ದೇಹ ಮೈ ಬಂಗಾರ ಆಗಿಬಿಡ್ತು ನಾನು ಮತ್ತೆ ಹೊರಳಾಡಿದೆ ಅದ್ರ ಹಿಟ್ಟೆಲ್ಲ ಅಲ್ಲಿ ಒರೆಸಿ ಹೋಗಿ ಆಗಿತ್ತು ಇನ್ನೇನು ಸಿಗ್ಲಿಲ್ಲ ನನಗೆ ಅಲ್ಲಿ ಹಾಗೆ ನಾನು ಎಷ್ಟೋ ವರ್ಷದಿಂದ ಹೀಗೆ ಯಾರ ಮನೆಯಲ್ಲಿ ಎಲ್ಲ ಯಾಗ ನಡೆಯುತ್ತೆ ದಾನ ನಡೆಯುತ್ತೆ ಅಲ್ಲಿಗೆಲ್ಲ ಹೋಗಿ ಬರ್ತಾ ಇದ್ದೆ ಹೋಗಿ ಬಂದು ನಾನೆಲ್ಲ ಕಡೆ ಹೊರಳಾಡ್ತಾ ಇದ್ದೆ ನನ್ನ ಮೈ ನಂಗೊಂಥರ ಅರೆಬರೆ ಮೈ ಆಗ್ಬಿಟ್ಟಿದೆ ನನ್ನ ಮೈ ಅರ್ಧ ಬಂಗಾರ ಆಗಿದೆ ಬಂಗಾರದ ಬಣ್ಣದಲ್ಲಿ ಕಾಣ್ತಾ ಇದೆ ಇನ್ನರ್ಧ ನನ್ನ ಈ ಸಾಮಾನ್ಯವಾದ ಮೈ ಬಣ್ಣದಿಂದ ನನಗೆ ಒಂಥರ ಆ ಹೇಸಿಗೆ ಆಗ್ತಾ ಇದೆ ಅಂದ್ರೆ ನನಗೆ ಪೂರ್ಣವಾದ ಮೈ ಒಂದೋ ಪೂರ್ತಿ ನಾನು ಮೊದಲಿದ್ದಂತೆ ಇರ್ಬೇಕಿತ್ತು ಇಲ್ಲ ಪೂರ್ತಿ ಮೈ ಬಂಗಾರದ್ದಾಗಿರ್ಬೇಕಿತ್ತು ಅರ್ಧ ಮರ್ಧ ಇರೋದ್ರಿಂದ ನಾನು ಎಲ್ಲಾ ಕಡೆ ಹೋಗಿ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ನಾನು ಎಷ್ಟೆಷ್ಟು ಯಾಗಗಳಿಗೆ ದೊಡ್ಡ ದೊಡ್ಡ ಯಾಗ ಸಾಮಾನ್ಯ ಯಾಗ ಅಲ್ಲ ದೊಡ್ಡ ದೊಡ್ಡ ಯಾಗಗಳಿಗೆ ಹೋದಾಗಲೂ ನನ್ನ ಮೈಯಲ್ಲಿ ಈ ಉಳಿದ ರೋಮಗಳು ಬಂಗಾರದ ಬಣ್ಣಕ್ಕೆ ತಿರುಗಲಿಲ್ಲ ನನಗೆ ಈಗ ಸುದ್ದಿ ಬಂತು ಪಾಂಡವರು ಲೋಕೋತ್ತರವಾದ ಯಾಗವನ್ನು ಮಾಡಿದ್ದಾರೆ ಅಂತ ಈ ಲೋಕೋತ್ತರವಾದ ಯಾಗದಲ್ಲಿ ಹದಿನೈದು ಅಶ್ವಮೇಧ ಯಾಗದ ಬಹುಸುವರ್ಣಕ ಇಲ್ಲಿ ಬಹುಶಃ ಕೊಟ್ಟಷ್ಟು ಜಗತ್ತಿನಲ್ಲಿ ಯಾರೂ ಕೂಡ ಯಾರಿಗೂ ಕೂಡ ಇಲ್ಲಿ ತನಕ ದಾನ ಮಾಡಿ ಸಾಧ್ಯ ಆಗಿಲ್ಲ ಮೂರು ಮೂರು ಅಹ್ ಭಗವಂತನ ರೂಪಗಳಂತೆ ಹ್ಮ್ ಪಾಂಡವರಂತೆ ಅನೇಕ ದೇಶದ ರಾಜರಂತೆ ಒಪ್ಪಿಕೊಂಡು ಅವರೂ ಕೂಡ ಈ ಯಜ್ಞಕ್ಕೆ ಭಾಗವಹಿಸಿದ್ದಂತೆ ಬಾರಿ ಕೇಳಿ ಸಂತೋಷ ಆಯ್ತು ಅದಕ್ಕೆ ಬಂದಿದ್ದೇನೆ ಅಂತ ಸಭೆಯಲ್ಲಿ ಎಲ್ಲರೂ ಕೂತಿರುವ ಹಾಗೇನೆ ಇಡೀ ಸಭೆಯಲ್ಲಿ ಎಲ್ಲ ಕಡೆ ಹೊರಳಾಡಿತು ಹೊರಳಾಡಿ ತನ್ನ ಮೈಯನ್ನ ತೋರಿಸಿತು ಆಗ್ಲೂ ಅದರ ಮೈ ಬಂಗಾರದ ಬಣ್ಣ ಆಗ್ಲಿಲ್ಲ ಹಾಗೆ ಹೇಳಿತು ಆ ಋತುಜನ ಮನೆಯ ತಾನದಷ್ಟು ದೊಡ್ಡ ಯಜ್ಞ ಅಂತ ನನಗೆ ಅನ್ನಿಸ್ಲಿಲ್ಲ ಆದ್ರಿಂದಾಗಿ ಈ ಯಜ್ಞ ಏನು ಉಪಯೋಗ ಇಲ್ಲ ಅಂತ ಬೈಕೊಂಡು ಹೊರಟು ಹೋಯ್ತು ಇದಿಷ್ಟು ಭಾರತದಲ್ಲಿ ಬರುವ ಕಥೆ ಮೇಲ್ನೋಟಕ್ಕೆ ನೋಡುವಾಗ ಈ ಕಥೆಯ ಬಗ್ಗೆ ಅಲ್ವಾ ಏನಿದು ಭಾರತದಲ್ಲಿ ಈಗ ನಾನು ಈ ಕಥೆಯನ್ನು ನಿಮ್ಗೆ ಸ್ವಲ್ಪ ಇಲ್ಲೇನೋ ಇದೆ ಅಂತ ಓದಿದ್ಮೇಲೆ ನಿಮ್ಗೆ ಏನೋ ತಲೆಗೆ ಹೋಗ್ತಾ ಇದೆ ಇಲ್ಲಾಂದ್ರೆ ಭಾರತದಲ್ಲಿ ಓದುವಾಗ ನೇರವಾಗಿ ತಕ್ಷಣ ಇದರ ಹಿನ್ನೆಲೆ ಏನು ಅಂತಾನೆ ಗೊತ್ತಾಗುದಿಲ್ಲ ಆಚಾರ್ಯರು ಇದರ ರಹಸ್ಯವನ್ನು ಹೇಳ್ತಾರೆ ಇದು ಬೇರೆ ಪುರಾಣದಲ್ಲಿ ಬಂದಿದೆ ಈ ಕಥೆ ಬಂದಾಗ ಅಲ್ಲಿ ಇದೇ ವ್ಯಕ್ತಿಯ ಪಾತ್ರವನ್ನ ನಿರೂಪಣೆ ಮಾಡ್ತಾರೆ ಕ್ರೋಧ ಅನ್ನುವಂತ ಒಬ್ಬ ದೈತ್ಯ ಮುಂಗುಸಿಯಾಗಿ ಬರ್ತಾನೆ ಬಂದು ಕ್ರೂರ ಘರ್ಜನೆಯನ್ನು ಮಾಡಿ ಸ್ತೂಯಮಾನೇ ತಜ್ಜ ಸ್ತೂಯಮಾನೇ ಚ ತಜ್ ಯಜ್ಞೆ ಕ್ರೋಧೋ ನಕುಲ್ತಾಂಗತ ಕೃತ್ತೋಗ್ರಗರ್ಜನ ಯಜ್ಞಂ ತಾಂ ಯೋಖಿಲಾನ್ ಎಲ್ಲ ಯಜ್ಞ ಮಾಡಿದವರನ್ನು ಯಜ್ಞದ ಭಾಗಗಳನ್ನು ಎಲ್ಲವನ್ನೂ ನಿಂದಿಸಿತು ಏನ್ ಯಜ್ಞ ಇದು ನಾನು ನೋಡಿದ ಒಬ್ಬ ಮನೆಯ ಬಡತನದ ಸಂದರ್ಭದಲ್ಲೂ ಅವನು ಕೈ ಎತ್ತಿಕೊಟ್ಟ ನಿಸ್ಪೃಹವಾದ ಕೊಡುಗೆ ಒಬ್ಬ ಅತಿಥಿಗೆ ಏನಿದೆ ಅದರ ಮುಂದೆ ಇದು ಏನೂ ಅಲ್ಲ ಅನ್ನೋದು ನನ್ನ ನಿಶ್ಚಯ ದುಷ್ಟರು ಯಾವಾಗ್ಲೂ ಹಾಗೇನೆ ರಾವಣನಲ್ಲಿ ಒಂದು ಗುಣ ಕಂಡು ಅವನನ್ನು ಪೂಜೆ ಮಾಡುತ್ತಾರೆ ರಾಮನಲ್ಲಿರುವ ನೂರಾರು ಗುಣ ಕಂಡ್ರು ಅವನು ಹೆಂಡತಿನ ಬಿಟ್ಟ ಅವನು ಅದು ಮಾಡ್ದ ಇದು ಮಾಡ್ದ ಅತ್ತ ಕೂಗ್ದ ಕಪಿಗಳನ್ನು ಕರ್ಕೊಂಡು ಹೋದ ಅವನಿಗೆ ಒಂದು ಚೂರು ಕೂಡ ಬುದ್ಧಿ ಇಲ್ಲ ರಾವಣನಂತ ಒಬ್ಬ ಜ್ಞಾನಿಯನ್ನು ಕೊಂದ ಅಂತ ಹೀಗೆ ಎಡವಟ್ಟುಗಳನ್ನೇ ದೊಡ್ಡದು ಮಾಡಿ ಮಾತಾಡೋರು ಇರ್ತಾರೆ ಆದ್ರೆ ಗರಹ ಎಂತೂ ಚಿವಾ ನಿಥ್ ಭಾರ್ಯಾ ಪುತ್ರ ಸ್ನುಷಾಯುತ ಸತ್ಕು ಹ್ಮ್ ಏನಿದೆ ಅಲ್ಲಿ ಸತ್ತು ಆಗ್ಬೇಕು ಅದು ಅಲ್ಲೇನೋ ಬೇರೆ ಇದೆ ಅನ್ಸುತ್ತೆ ಸರಿ 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 ಇದೆ ಸಕ್ತು ಪ್ರಸ್ತಮದ್ವಿಪ್ರ ಉಂಚವೃತ್ತಿ ಸುಭಕ್ತಿಥರ್ಮ ಯಾತಿತೇ ಕಲಾಂ ಕಲಾಂನಾರ್ಹಂತಿ ಷೋಡಶೀ ಯಜ್ಞೋಯಮಿತಿ ಹೇತುಂಚ ವಿಪ್ರೈ ಪೃಷ್ಟೋಭ್ಯ ಭಾಷತ ಆಗ ಎಲ್ಲ ಯಜ್ಞ ನಿಂದಿಸುವಾಗ ಯಾಕೋ ಹೀಗೆ ನಿಂದಿಸ್ತಿ ನೀನು ಅಂತ ಹೇಳಿದಾಗ ನಾನೀಗ ಹೇಳಿದ ಈ ಕಥೆಯನ್ನ ಹೇಳ್ತಾನು ಒಬ್ಬ ಹೆಂಡತಿ ಮಗ ನಾನು ಮಗಳು ಅಂತ ಹೇಳಿದೆ ಅಲ್ಲಿ ಸೊಸೆ ಅಂತಿದೆ ಆ ಸೊಸೆ ಇಂದ ಕೂಡಿರುವ ಒಬ್ಬ ಋತುಜನಿದ್ದ ಅವನು ಉಂಚ ವೃತ್ತಿಯಿಂದ ಅಂದ್ರೆ ನೆಲದಲ್ಲಿ ಬಿದ್ದ ಧಾನ್ಯವನ್ನು ಮಾತ್ರ ಆಹಾರವಾಗಿ ಸ್ವೀಕರಿಸ್ತಾ ಇದ್ದವ ಉಂಚ ವೃತ್ತಿಯಿಂದ ಬಾಳುವೆ ನಡೆಸ್ತಾ ಇದ್ದ ಅವನಿಗೆ ದಿನ ಖಂಡಿತ ಊಟ ಸಿಗುತ್ತೆ ಅಂತ ನಿಶ್ಚಯ ಇರ್ಲಿಲ್ಲ ಎಷ್ಟೋ ದಿವಸಕ್ಕೊಮ್ಮೆ ಊಟ ಆಗ್ತಿತ್ತು ಒಂದ್ ದಿವಸ ಎಷ್ಟೋ ದಿವ್ಸದ ನಂತರ ಅವನಿಗೆ ಊಟ ಸಿಕ್ತು ಆಗ ಒಬ್ಬ ಅತಿಥಿ ಬಂದು ಅವನ ಮನೆ ಆ ಅಲ್ಲಿ ಬಂದವನು ನೇರವಾಗಿ ಒಬ್ಬ ಯಮನೇ ಬಂದದ್ದು ಧರ್ಮಾಯ ಅತಿಥೆಯೇ ಯಮಧರ್ಮನೇ ಆ ಮನೆಗೆ ಬಂದು ಆಹಾರವನ್ನು ಕೇಳಿದಾಗ ಪ್ರತಿಯೊಬ್ಬರಿಗೂ ತಮಗೆ ಬೇಕು ಅಂತ ತಮಗೆ ಆಹಾರವಾಗಿ ಉಪಯೋಗಿಸ್ಬೇಕು ಅಂತ ಅಂದುಕೊಂಡಿದ್ದ ಭಾಗವನ್ನ ಆ ಯಮನಿಗೆ ಅತಿಥಿಯ ರೂಪದಲ್ಲಿರುವ ಯಮನಿಗೆ ಕೊಟ್ಟು ಆ ಅವನಿಂದ ಅನುಗ್ರಹೀತನಾದ ಆ ಜಾಗದಲ್ಲಿ ನಾನು ಮೈ ಹೊರಳಿ ಮಾಡಿಕೊಂಡಂತಹ ಕೆಲಸದಿಂದ ಇವತ್ತು ಮೈ ಬಣ್ಣ ಹೀಗೆ ತಿರುಗಿದೆ ಅವನು ದಾನ ಕೊಟ್ಟ ಏನು ಒಂದು ಕೆಲಸ ಇದೆ ಅದರ ಹದಿನಾರನೇ ಒಂದು ಭಾಗದಷ್ಟು ಕೂಡ ಈ ಯಜ್ಞದಲ್ಲಿ ಅಂತ ಉತ್ತಮ ಕರ್ಮ ಆಗಿಲ್ಲ ಅಂತ ಹೀಗೆ ಆ ಋತ್ವಜರೆಲ್ಲ ನೀನು ಇದಕ್ಕೆ ಯಾಕೆ ನಿಂದಿಸ್ತಾ ಇದ್ದೀ ಅಂತ ಹೇಳಿದಾಗ ಈ ಕಾರಣವನ್ನು ಕೊಟ್ಟ ಆಮೇಲೆ ಹೇಳ್ತಾನೆ ಅತಿಥೇಸ್ತಸ್ಯ ಕ್ಲಿನ್ನ ಪಾರ್ಶ್ವೋ ಹಿರಣೂತಪರಹ ಸರ್ವತೀರ್ಥಾಧಿಕೇಶ್ವೀ ಮಜ್ಜತೋ ಬಭೃತೆ ಶ್ವದ್ಧ ಯಜ್ಞ ಯಜ್ಞಾನ ಮತ್ತಚಾ ದರಾತ್ ನಾಭೂದಿತ್ಯ ತತ್ತೇದಿ ರ್ಮುನಿಪುಂಗವೈ ಕೃಷ್ಣೇನ ಚ ತಂ ಭಿ ಸ್ಮಿತೆ ಕೃತೇ ಅದರ್ಶನ ಜಗಾಮಾಶು ತಮಃ ಪ್ರಾಪ ಚ ಕಾಲತಃ ಆ ಅತಿಥಿಯ ಪಾದವನ್ನ ತೊಳೆದ ನೀರು ಅದು ಹರಿದು ಬರುವಾಗ ನನ್ನ ಮೈಗೆ ತಾಗಿ ನನ್ನ ಮೈಯ ಒಂದು ಭಾಗ ಆ ಹಿಟ್ಟಿನಲ್ಲಿ ಹೊರಳಾಡಿದ್ದು ಅಲ್ಲಿ ಹಿಟ್ಟಿನಲ್ಲಿ ಹೊರಳಾಡಿದ್ದು ಅಂತ ಒಂದು ಕಥೆ ಇದೆ ಹ್ಮ್ ಇಲ್ಲಿ ಆ ಅತಿಥಿಯನ್ನ ಪಾದ ತೊಳಿಬೇಕು ಅನ್ನೋದು ಬಹಳ ಮುಖ್ಯವಾದ ಕೆಲಸ ಅವನ ನಿಲ್ಲಿಸಿ ಪಾದ ತೊಳಿಬಾರ್ದು ಯಾವತ್ತು ಕೂಡ ಅತಿಥಿಯನ್ನ ನಿಲ್ಲಿಸಿ ಪಾದ ತೊಳೆದ್ರೆ ದೇವತೆಗಳು ಪಿತೃದೇವತೆಗಳು ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಅಂತ ಕೂಡಿಸಿ ಪಾದ ತೊಳಿಬೇಕು ಯಾವಾಗ್ಲೂ ಯಾರನ್ನೇ ಆರಾಧನೆ ಮಾಡುವಾಗ್ಲೂ ನಿಲ್ಲಿಸಿ ಆರಾಧನೆ ಮಾಡುವುದಲ್ಲ ಕೂಡಿಸಿ ಆರಾಧನೆ ಮಾಡಬೇಕು ಕೂಡೋದು ಅನ್ನೋದ್ರಿಂದ ಒಂದು ಕುಳಿತ ಜಾಗದಲ್ಲಿರುವ ಅಗ್ನಿ ಶಾಂತವಾಯಿತು ಆದಾಗ ಆ ಮನೆಯ ಬೆಳಕು ಇನ್ನಷ್ಟು ಬೆಳಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಆ ಪಾದ ಪಾದ ಪ್ರಕ್ಷಾಲನೆ ಮಾಡಿದ ನೀರು ನನ್ನ ಮೈಗೆ ತಾಗಿತು ಮೈಗೆ ತಾಗಿದಾಗ ನನ್ನ ಮೈಯ ಭಾಗ ಬಂಗಾರ ಆಯಿತು ನಾನು ಆಮೇಲೆ ನನ್ನ ಅರ್ಧ ಭಾಗದ ಉಳಿದ ಭಾಗದ ಬಂಗಾರ ಅಹ್ ಹ್ಮ್ ಬಿಟ್ಟು ಬಂಗಾರದ ಭಾಗ ಬಿಟ್ಟು ಉಳಿದ ಭಾಗವನ್ನು ಸರಿಪಡಿಸಿಕೊಳ್ಬೇಕು ಅಂತ ಅನೇಕ ತೀರ್ಥ ಸ್ನಾನಗಳನ್ನು ಮಾಡಿದೆ ಅನೇಕ ಯಜ್ಞದ ಅವಭೃತಗಳಲ್ಲಿ ಎಲ್ಲರೂ ದೊಡ್ಡವರೆಲ್ಲ ಸ್ನಾನ ಮಾಡಿದ ನೀರಿನಲ್ಲಿ ಮತ್ತೆ ಸ್ನಾನ ಮಾಡಿದೆ ಆದ್ರೂ ಕೂಡ ನನಗೆ ಉಳಿದ ಭಾಗ ಬಂಗಾರ ಆಗ್ಲೇ ಇಲ್ಲ ಆಗ ಹೀಗೆ ಹೇಳಿದಾಗ ಮುನಿಗಳಿಗೆ ಇದೇನು ಹೇಳಿಕ್ಕೆ ಹೊರಟಿದೆ ಅನ್ನುವ ರಹಸ್ಯ ಅರ್ಥ ಆಯ್ತು ಕೃಷ್ಣ ಆಗ ಎಲ್ಲ ಆ ಋಷಿಗಳಿಗೆ ಅದರ ಒಳಗಿನ ಮರ್ಮವನ್ನ ತೋರಿಸಿದ ಅದೇನು ಯಾಕೆ ಬಂದಿದೆ ಇಲ್ಲಿ ಏನ್ ಹೇಳಿಕ್ ಹೊರಟಿದೆ ಅಂತ ಅಂದ್ರೆ ವಸ್ತುತಃ ಅದು ಒಂದು ಕಥೆಯನ್ನ ಸೃಷ್ಟಿ ಮಾಡಿಕೊಂಡು ಯಾವುದೋ ಕಾರಣದಿಂದ ಆದ ಬಂಗಾರದ ಭಾವವನ್ನ ಇದಕ್ಕೆ ಜೋಡಿಸಿ ಅದು ಹುಟ್ಟಿದ್ದೇ ಹಾಗೆ ಏನ್ ಕತೆ ಹೇಳಿತೋ ಏನು ಆ ವ್ಯಕ್ತಿ ದಾನ ಮಾಡಿದ್ದು ಸತ್ಯ ದಾನದಿಂದ ವಿಶೇಷವಾದ ಲಾಭ ಪಡೆದು ಸತ್ಯ ಆದ್ರೆ ತನಗ್ ಬೇಕಾದ ಒಂದು ಅಂಶವನ್ನ ಇಲ್ಲಿ ಸೇರಿಸಿಕೊಂಡು ಈ ತೀರ್ಥಕ್ಷೇತ್ರಗಳು ವ್ಯರ್ಥ ಈ ಅವಭೃತ ಸ್ನಾನಗಳು ವ್ಯರ್ಥ ಅನ್ನುವ ರೀತಿಯಲ್ಲಿ ನನಗೆ ಇಲ್ಲಿ ಯಾವುದೇ ಲಾಭ ಆಗ್ಲಿಲ್ಲ ಅನ್ನುವ ಮಾತನ್ನ ಹೇಳುವ ಮೂಲಕ ಕೃಷ್ಣ ಒಂದು ಸಣ್ಣ ನಗು ತೋರಿಸಿದ ನಗು ತೋರಿಸಿದ ತಕ್ಷಣ ಋಷಿಗಳಿಗೆಲ್ಲ ಅರ್ಥ ಆಯ್ತು ಇದು ನಿಂದೆ ಮಾಡ್ಲಿಕ್ಕೋಸ್ಕರನೇ ಬಂದಂತಹ ದೈತ್ಯ ಅಂತ ಅರ್ಥ ಆಯ್ತು ಸ್ವಲ್ಪ ಕಾಲದ ನಂತರ ಅದರ್ಶನಂ ಜಗಾಮಾಶು ತಮಃಪ್ರಾಪಚ ಕಾಲತಃ ಅದರ್ಶನಂ ಜಗಾಮ ಕೃಷ್ಣ ನಕ್ಕ ತಕ್ಷಣ ಅದೇ ಗೊತ್ತಾಯ್ತು ನನ್ನ ಆಟ ಇನ್ನೂ ನಡೆಯಲ್ಲ ಅಂತ ಅಲ್ಲಿಂದ ಅದು ಮರೆಯಾಗಿ ಹೊರಟು ಹೋಯ್ತು ತಮಃಪ್ರಾಪಚ ಕಾಲತಃ ಮುಂದೆ ನಿಧಾನಕ್ಕೆ ಅದು ತಮಸ್ಸನ್ನ ಹೊಂದಿತು ಅನ್ನುವ ಮಾತನ್ನ ಹೇಳಿದ್ರು ಹೀಗೆ ಮತ್ತೆ ಮುಂದೆ ಆ ಯಜ್ಞದ ಇನ್ನಷ್ಟು ಕೆಲವು ವಿಶೇಷಗಳನ್ನ ಹೇಳ್ತಾರೆ ಏನಾಯ್ತು ಆ ಆ ನಕುಲನ ನಕುಲ ಅಂತಂದ್ರೆ ಆ ಮುಂಗುಸಿ ಆ ಮುಂಗುಸಿಯ ಕತೆ ಹಿನ್ನೆಲೆ ಏನು ಅಂತ ಇನ್ನೊಂದು ಸ್ವಲ್ಪ ವಿವರ ಇದೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರೀರ್ವಾ ಬುದ್ಧಿಯ ಆತ್ಮನಾಭಾ ಅನುಸೃತ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇಲ್ಲಿ ಸಮರ್ಪಯ ಶ್ರೀಕೃಷ್ಣಾರ್ಪಣ